ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಏನು ನಮ್ಮ ತಾಲೂಕಿನಲ್ಲಿ 22-23 ಸಾವಿರಕ್ಕೂ ಅಧಿಕ ಮತಗಳನ್ನು ನೀಡೋದ್ರ ಮೂಲಕ ನಮ್ಮ ನಂಜೇಗೌಡರು ಜನಪರವಾಗಿದ್ದಾರೆ, ಜನಸ್ನೇಹಿಯಾಗಿದ್ದಾರೆ, ಬಡವರು ಬಡವರಾಗಿ ಸದಾ ಅವರು ದುಡಿತಾ ಇದ್ದಾರೆ ಅನ್ನೋ ಸಂದೇಶವನ್ನು ತಾಲೂಕಿನ ಜನತೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹುಟ್ಟುವಾದ ಸಂದರ್ಭದಲ್ಲಿ ಅವರು ನಮ್ಮ ಸೇವೆಯನ್ನು ಮಾಡೋದಕ್ಕೆ, ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಅವರಿಗೆ ಇನ್ನೂ ಶಕ್ತಿ ಬಂದಂತಾಗಿದೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ತಾಲೂಕಿನ ಜನತೆಗೆ ನಾನು ಶುಭಾಶಯಗಳನ್ನು ಹೇಳ್ತಾ, ಅವರ ಒಂದು ಸೇವೆ ನಮ್ಮ ತಾಲೂಕಿನ ಅತ್ಯಗತ್ಯವಾಗಿತ್ತು. ಇಡೀ ಮುಂದಿನ ಮೊದಲೆಲ್ಲ ನೋಡಿದ್ರೆ ನೀವು ಹೊರಗಿನವರು ಇಲ್ಲಿ ಶಾಸಕರಾಗಿ ಬಂದು ಏನೆಲ್ಲ ಅವಾಂತರಾಗಿತ್ತು ಅದನ್ನೆಲ್ಲ ಸರಿಪಡಿಸಿ 24 ಗಂಟೆ ಇವತ್ತು ಸಿಕ್ಕುವಂತಹ ಶಾಸಕ ಯಾರಾದ್ರೆ ಇದ್ರೆ ಇಡೀ ಕರ್ನಾಟಕದಲ್ಲಿ ಸನ್ಮಾನ. ಸುಮಾರು ಒಂದು 500-600 ಜನ ಬಂದು ಅವರು ಶುಭಾಶಯಗಳು ಹೇಳಿ ಹೋಗಿದ್ದಾರೆ ಅಂದ್ರೆ ತಾಲೂಕಿನ ಜನತೆ ಅವರ ಮೇಲೆ ಎಷ್ಟು ಅಭಿಮಾನವನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಇವತ್ತು ಒಂದು ಸುಂದರಿನಲ್ಲಿ ನಮ್ಮ ವೆಂಕಟೇಶ್ ಗೌಡರು ಹೇಳಿದಾಗೆ ಅವ್ರಿಗೆ ಹೆಚ್ಚಿನ ಒಂದು ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮ ಕಾಂಗ್ರೆಸ್ನ ಸಚಿವರಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವರ ಸಚಿವರನ್ನಾಗಿ ನೋಡೋದಕ್ಕೆ ನಮ್ಮ ತಾಲೂಕಿನ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಈ ಮುಖ್ಯ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕೆವೈ ನಂಜೇಗೌಡರು. ಇವತ್ತು ಒಂದು ಒಳ್ಳೆ ಸುದಿನ ಏನಪ್ಪ ಅಂದ್ರೆ ನೆಚ್ಚಿನ ನಾಯಕರು ಈ ತಾಲೂಕಿನ ಶಾಸಕರು ನಂಜೇಗೌಡರಿಗೆ 59ನೇ ಹುಟ್ಟಿದ ದಿನ ಇದು ಬಹಳ ವಿಶೇಷ. ನಮಗಂದು ಈ ಟೆಕ್ನಲ್ಲಿ ನಮ್ಮ ತಾಲೂಕಿಗೆ ಶಾಸಕರಾಗಂತ ಪುಣ್ಯ ಮತ್ತೆ ನಮ್ಮ ತಾಲೂಕಿನ ಜನಗಳ ಭಾಗ್ಯ. ಯಾಕಂದ್ರೆ ಅವರು ರಾಜಕಾರಣದಲ್ಲಿ ಎಂತೆಂದವರನ್ನ ನಾವು ನೋಡಿದೀವಿ, ನೀವು ನಾವೆಲ್ಲ ನೋಡಿದೀವಿ. ಅವರು 21 ವರ್ಷಕ್ಕೆ ರಾಜಕೀಯ ಪ್ರವೇಶ ಮಾಡಿ ಈ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಮೆಂಬರ್ ಇಂದ ಹಿಡ್ಕೊಂಡು ಈವರೆಗೂ ಮಂಡಲ ಪಂಚಾಯತಿ ಮೆಂಬರ್ ಇಂದ ತಾಲೂಕ್ ಪಂಚಾಯತಿಯಿಂದ ಪಿಎಲ್ಡಿ ಬ್ಯಾಂಕಿಂದ ಜಿಲ್ಲಾ ಪಂಚಾಯತಿಯಿಂದ ಮಿಲಿಟರಿಯಿಂದ ಎಂಎಲ್ಎ ಎರಡನೇ ಟರ್ಮ್ ಎಂಎಲ್ಎ ಸಾಹೇಬ್ ಆಗಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಅಲ್ಲಿಂದ ಮಂಡಲ ಪಂಚಾಯತಿಯಿಂದ ಬಂದಿರೋರು 224 ಜನರಲ್ಲಿ ನನ್ನ ವೈಯಕ್ತಿಕವಾಗಿ ಒಬ್ಬರೇ ಅನ್ಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸೋಲು ನೋಡೇ ಇಲ್ಲ ಅವರು. ಆ ಸೋಲು ನೋಡಿದ್ರೆ ಗೆಲ್ಲಬೇಕಾದ್ರೆ ಜನಗಳ ಮನಸ್ಸಲ್ಲಿ ಉಳಿದ್ರೆ ಮಾತ್ರ, ಜನಗಳ ಮನಸ್ಸಲ್ಲಿ ಇವರು ಒಳ್ಳೆಯವರು, ಇವರು ನಾವು ಜನ ಕೈ ಹಿಡಿದ್ರೆ ಮಾತ್ರ ಚುನಾವಣೆಯಲ್ಲಿ ಸೋಲ್ದಿರೆ ಗೆಲ್ಲಬೇಕಾದ್ರೆ ಆ ಜನಗಳ ಮನಸ್ಸಲ್ಲಿ ಉಳಿದಿದ್ದಾರೆ ಅವರು. ಎಷ್ಟೊತ್ತಿನಲ್ಲೇ ಬರಲಿ, ಇವಾಗೆಲ್ಲ ನಾವು ಅಣ್ಣರ ಜೊತೆ ಸೇರಿ 24ನೇ ವರ್ಷ ಇದು, ನಾವು 2000 ಅಣ್ಣರ ಜೊತೆ ಬಂದಿದ್ದು ನಾವು 24 ವರ್ಷದ ನೋಡಿದ್ವಿ. ನಾವು ಎಷ್ಟೊತ್ತಿನಲ್ಲೇನ ಬರಲಿ ಬಂದ್ರೆ ಅವರು ಏನು ಅವ್ರ ಕಷ್ಟ ಸ್ಪಂದಿಸ್ತಾರೆ, ಜನಗಳಿಗೆ ಕೈ ಸಿಗ್ತಾರೆ, ಆ ಜನಗಳಿಗೆ ಮನಸ್ಸಲ್ಲಿ ಉಳ್ಕೊಂಡವ್ರು. ಆದ್ರಿಂದ ಇನ್ನೂ ಒಳ್ಳೆ ಒಳ್ಳೆ ರಾಜಕಾರಣದಲ್ಲಿ ಒಳ್ಳೆ ಒಳ್ಳೆ ಉನ್ನತ ಸ್ಥಾನಗಳು ಭಗವಂತ ಅವ್ರು ಕೊಟ್ಟರು. ಯಾಕಂದ್ರೆ ಈ ಲೆವೆಲ್ ಅಲ್ಲಿ ದುಡಿಮೆ ಮಾಡ್ಕೊಂಡು ಜನಗಳು ಬಡ ಜನಗಳ ಕೈಯಲ್ಲಿ ಇಟ್ಕೊಂಡು, ಜಾತಿ ಇಲ್ಲ ಅವ್ರ ಹತ್ರ, ಎಲ್ಲರೂ ಒಂದೇ ಜಾತಿ, ಬಡವರು ಸಾವುಕಾರರು ಅನ್ನೋದಿಲ್ಲ. ಬಡವ್ರ ಬಗ್ಗೆ ಹೆಚ್ಚು ಕಾಳಜಿ, ಸಾವುಕಾರ ಬಂದ್ರೆ ಒಂದು ಲೇಟ್ ಆಗಿ ಮಾತಾಡ್ತಾರೆ, ಬಡವರು ಬಂದ್ರೆ ಫಸ್ಟ್ ಕರೀತಾರೆ, ಬಂದ್ರೆ ನೀವು ಬಂದ್ರೆ ನಿಮ್ ಫಸ್ಟ್ ಏನಾದ್ರು ಕೇಳ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ದೇವರು ಕೊಟ್ಟೇ ಕೊಡ್ತಾರೆ, ಜನ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಕಾರಣ ಏನಂದ್ರೆ ಬೇರೆ ಜನಗಳು ಬೇರೆ ಎಂಎಲ್ಎಗಳು ನೋಡ್ಬಿಟ್ಟವ್ರು ಜನ, ಅವ್ರ ಸ್ಟೈಲಿ ಅವರು ಇದು ಬೇರೆ ಇರ್ತದೆ. ನಮ್ಮ ಎಂಎಲ್ಎ ಅವರು ಹಂಗಿಲ್ಲ, ಬಡ ಜನಗಳ ಮುಂದೆ ಏನು ದಲಿತರ ಮಧ್ಯದಲ್ಲಿ ಬೆಳೆದಿದ್ದಾರೆ, ವೆಲ್ಕಮ್ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಆರೋಗ್ಯವಾಗಿ ಒಳ್ಳೆ ಗಟ್ಟುಮುಟ್ಟಾಗಿ ಅವರನ್ನ ಬೆಳೆಸಿ ನಮ್ಮೆಲ್ಲರ ಏಳಿಗೆಗೆ ಅವರು ದುಡಿಯಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು.